ನಮ್ಮ ಹತ್ರ ದುಡ್ಡಿದ್ರು ಕೂಡ ನಮಗ್ ಮಾಡೋದಕ್ಕೆ ಆದ್ಯ ಅಂತ ಕೆಲಸ ಯೋಗೇಶ್ ಅವ್ರು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆಯಲ್ಲಿ ಗೋಲ್ಡ್ ಸುರೇಶ್ ಅಣ್ಣ ಅವರು ಜನ್ಮದಿನವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಅವರ ಸ್ನೇಹಿತರು ಹಾಗೆ ಅವರ ಕಡೆಯಿಂದ ಎಲ್ಲ ಸ್ನೇಹಿತರು ಬಂದು ಇಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಪ್ರಸಾದದ ವ್ಯವಸ್ಥೆಯನ್ನ ಅವರ ಜನ್ಮದಿನದ ಪ್ರಯತ್ನ ಮಾಡಿದ್ದಾರೆ. ನಾವು ನಿಮ್ಮನ್ನೆಲ್ಲ ನಮ್ಮ ಯೋಗೇಶ್ವರ ವಿಡಿಯೋದಲ್ಲಿ ಹಾಕ್ತಾ ಇದ್ರು ನೋಡ್ತಾ ಇದ್ವಿ. ಬಟ್ ನಮಗೆ ದೊಡ್ಡ ಪ್ರೇರಣೆ ಆಗ್ತಾ ಇತ್ತು. ಸುಮಾರು ವರ್ಷದಿಂದ ನಾವು ಬರ್ಬೇಕಂತ ಅನ್ಕೋತಾ ಇದ್ವಿ, ಬಟ್ ಆಗ್ತಾ ಇರಲಿಲ್ಲ ಸರ್. ಬಟ್ ಏನಂದ್ರೆ ನಾವು ಹೊರಗಡೆ ಇದ್ದು ನೋಡೋದಕ್ಕೂ ಇಲ್ಲಿ ಬಂದು ನೋಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಇಂಥ ಎಲ್ಲ ಕಾರ್ಯಕ್ರಮ ಎಷ್ಟು ಕೆಲಸಗಳು ನಮ್ಮಂತ ಯೋಗೇಶ್ವರು, ಬಟ್ ಅವ್ರಿಗೆ ದೇವರು ಒಂದು ಒಳ್ಳೆ ಶಕ್ತಿ ಕೊಟ್ಟಿದ್ದಾನೆ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಇಲ್ಲಿ ಬಂದು ನೋಡಿದಾಗ ನನಗೆ ಗೊತ್ತಾಯಿತು ಅವ್ರು ಎಷ್ಟು ಶ್ರಮ ಪಡ್ತಾ ಇದ್ದಾರೆ, ಅವ್ರದ್ದು ಎಷ್ಟು ಕಷ್ಟ ಇದೆ ಇದನ್ನು ಈ ಥರ ಒಂದು ಆಶ್ರಮ ನಡೆಸಬೇಕು ಅಂತಂದರೆ. ನನ್ನ ಕಡೆಯಿಂದ ನಾನು ಯೋಗೇಶ್ವರಿಗೆ ಹೇಳ್ತಾ ಇದ್ದೀನಿ, ಏನು ಬೇಕು ಅಂತೇಳಿ ಹೇಳಿದ್ರೆ ನನ್ನ ಕಡೆಯಿಂದ ಏನಾಗುತ್ತೆ ನಾನು ಅಷ್ಟನ್ನು ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ.